ಸೌರಾಷ್ಟ್ರ ಸೋಮನಾಥ ಯಾವ ರೀತಿ ಇದೆ, ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಸೌರಾಷ್ಟ್ರ ಸೋಮನಾಥವನ್ನು ಗುಜರಾತಿನಲ್ಲಿ ಸೌರಾಷ್ಟ್ರದಲ್ಲಿ ಯಾವ ರೀತಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೋ ಅದೇ ಪ್ರಕಾರವಾಗಿ ನಮ್ಮ ಈ ದಕ್ಷಿಣದಲ್ಲಿ ಒಂದು ಸೋಮನಾಥನ ಸನ್ನಿಧಿಯನ್ನು ರಚಿಸಬೇಕು ಅಂತ ಹೇಳಿ ಹಿಂದಿನ ಜನರು ಅಂದರೆ ನಮ್ಮ ಇಲ್ಲಿಯ ಜನರು ಮುನಿಜನಗಳನ್ನು ಎಲ್ಲ ಒಳಗೊಂಡು ಸುಮಾರು 900 ವರ್ಷಕ್ಕೆ ಮೊದಲು ಈ ಕ್ಷೇತ್ರವನ್ನು ಸ್ಥಾಪನೆ ಮಾಡಿ ಇಲ್ಲಿ ಶಿವನನ್ನು ಎತ್ತರವಾದ ಸ್ಥಳದಲ್ಲಿ ಸಮುದ್ರ ತೀರ ಈ ನಮ್ಮ ದಕ್ಷಿಣ ಇದು ಪಶ್ಚಿಮ ಸಮುದ್ರದ ತೀರದಲ್ಲಿ ಸ್ಥಾಪನೆ ಮಾಡಿದರು. ಸೋಮನಾಥ ಎಂಬ ಬಿರುದಾಗಿಂತ ಅವನ್ನು ಕೊಟ್ಟು ತನ್ಮೂಲಕ ಈ ನಮ್ಮ ಈ ಕ್ಷೇತ್ರಕ್ಕೆ ಈ ಸ್ಥಳಕ್ಕೆ ಸೋಮೇಶ್ವರ ಎಂಬ ಹೆಸರು ಬಂದದ್ದು ಎಲ್ಲ ಈ ಎಲ್ಲ ತಿಳಿದು ಬಂದಿದೆ. ಅದೇ ಪ್ರಕಾರ ಈ ದೇವಸ್ಥಾನ ನಡೆಸಲಿಕ್ಕೆ ಮುಂದೆ ಎಲ್ಲ ನಡೆಸಲಿಕ್ಕೆ ತ್ರಿಕಾಲ ಪೂಜೆಯಲ್ಲಿ ಒಳಗೊಂಡು ಎಲ್ಲ ವಿಧಿವಿಧಾನಗಳಿಂದ ಆಗುವಂತಹ ಪಂಚಪರ್ವಗಳನ್ನು ಹಾಗೂ ವಿಶೇಷಗಳನ್ನು ಜಾತ್ರೆ ಉತ್ಸವ ಇತ್ಯಾದಿಗಳನ್ನೆಲ್ಲವನ್ನು ತಕ್ಕ ಮಟ್ಟಿನಲ್ಲಿ ಸರಿಯಾಗಿ ನಡೆಸಿಕೊಳ್ಬೇಕು, ಯಾವ ಒಂದು ಕುಂದುಕೊರತೆ ಬರಬಾರದೊಂದು ಎಂಬುದ ಉದ್ದೇಶದಿಂದಾಗಿ ಕೆಲವು ಗ್ರಾಮಗಳನ್ನೆಲ್ಲ ಇದಕ್ಕೆ ಪಡೆದುಕೊಂಡು 9 ಮಾಗಣೆಯಿಂದ ಒಳಗೊಂಡು ದೊಡ್ಡ ಒಂದು ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಇದನ್ನು ನಡೆಸಿಕೊಡಲಿಕ್ಕೆ ತಕ್ಕ ಒಂದು ಏರ್ಪಾಡು ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ ಅಥವಾ ಒಂದು ಆಡಳಿತ ವರ್ಗ, ಇದಕ್ಕೋಸ್ಕರ ಮೊದಲು ಇಲ್ಲಿ ಲೋಕಲ್ ಅಂದರೆ ಸ್ಥಳೀಯ ಜನರನ್ನು ಆಯ್ಕೆ ಮಾಡಿ ಅವರಲ್ಲಿ ಒಬ್ಬರನ್ನು ಆಡಳಿತ ಮುಕ್ತೇಶ್ವರ ಎಂಬುದಾಗಿ ಮಾಡಿ ಅದನ್ನು ಅದರ ಪ್ರಕಾರ ನಡೀತಿತ್ತು. ಕಾಲಕ್ರಮೇಣ ಬದಲಾದ ಹಾಗೆ ಸರ್ಕಾರದ ಅಧೀನಕ್ಕೆ ಒಳಪಟ್ಟು ಇದನ್ನು ಎಂಡೋಮೆಂಟಿನ ಅಂದರೆ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯವರು ಪಡೆದುಕೊಂಡು ಅವರ ಒಂದು ನೇಮಕದ ಮೇರೆಗೆ 9 ಜನ ವ್ಯವಸ್ಥಾಪನಾ ಸಮಿತಿ ಎಂಬುದಾಗಿ ಇದನ್ನು ರಚಿಸಿ ಈ ವ್ಯವಸ್ಥಾಪನಾ ಸಮಿತಿಯ ಮೂಲಕ 3 ಅಥವಾ 5 ಅವಧಿಯಲ್ಲಿ ಅವರು ಯಾವ ರೀತಿ ಅದನ್ನು ಖರ್ಚು ವೆಚ್ಚಗಳನ್ನೆಲ್ಲ ನೋಡಿ ಸರಿದೂಗಿಕೊಂಡು ಬೇಕಾದಂಥ ಆದಾಯಗಳನ್ನೆಲ್ಲ ಬರುವ ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಈ ಸ್ಥಳವನ್ನು ನಡೆಸ್ತಾ ಇದ್ದಾರೆ. ಇದರಿಂದ ಇತ್ತೀಚೆಗೆ ಅಂತೂ ಬ್ರಹ್ಮಕಲಶ ಇತ್ಯಾದಿಗಳಾಗಿ ಇಲ್ಲಿ ಇನ್ನಷ್ಟು ಶೋಭೆ ಬಂದಿದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಇಲ್ಲಿ ತ್ರಿಕಾಲ ಪೂಜೆ ಅಂದರೆ 3 ಪೂಜೆಯು ನಡೀತದೆ, ಯಥಾಪ್ರಕಾರವಾಗಿ ನಡೀತದೆ. ಹಾಗೇ ಉತ್ಸವಾದಿಗಳು ಲಕ್ಷದೀಪೋತ್ಸವ, ಶಿವರಾತ್ರಿ ಉತ್ಸವ ಹಾಗೂ ಧ್ವಜ ಏರಿಸಿ 5 ದಿನಗಳ ವಾರ್ಷಿಕ ಉತ್ಸವವು ವಿಜೃಂಭಣೆಯಿಂದ ಜರುಗುತ್ತದೆ. ಮಾತ್ರವಲ್ಲದೆ ಪಂಚಪರ್ವ ಅಂದರೆ ಕೊರಳ ಹಬ್ಬ, ಗಣೇಶ ಚತುರ್ಥಿ ಹಾಗೂ ಈ ಅದರಲ್ಲಿ ತೀರ್ಥ ಅಮಾವಾಸ್ಯೆ ಎಂಬುದಾಗಿ ಶ್ರಾವಣ ಮಾಸದಲ್ಲಿ ಅಮಾವಾಸ್ಯ ದಿನ ತೀರ್ಥಮ ಸ್ಥಾನ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ವಿಶೇಷವಾದ ಮಹತ್ವ ಕೊಟ್ಟಿದೆ. ಪಕ್ಕದಲ್ಲೇ ಸಮುದ್ರ ಇರುವುದರಿಂದ ಆ ಸಮುದ್ರದಲ್ಲಿ ಸ್ನಾನ ಮಾಡಿ ಆ ತೀರ್ಥ ಸ್ನಾನ ಮಾಡಿ ಒಂದು ಇಲ್ಲಿ ಇದು ಉತ್ತರ ಭಾಗದಲ್ಲಿ ಕೆರೆ ಉಂಟು, ಆ ಕೆರೆಯಲ್ಲಿ ಮಿಂದು ದೇವರ ದರ್ಶನ ಪಡೆದು ನಾನಾ ವಿಧವಾದ ಸೇವೆಯನ್ನೆಲ್ಲ ಕೊಟ್ಟು ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಏನು ಅಬಹಾಲುಗಳು ಏನು ಇದೆಯೋ ಅದನ್ನು ದೇವರಲ್ಲಿ ನಿವೇದನೆ ಮಾಡಿಕೊಂಡು ಆ ಭಗವಂತನ ಆಶೀರ್ವಾದ ಅನುಗ್ರಹವನ್ನು ಪಡೆದುಕೊಂಡು ಜನರು ಹೋಗ್ತಾ ಇದ್ದಾರೆ. ಇದು ನಡೆದುಕೊಂಡು ಬಂದ ಪದ್ಧತಿ. ಅದೇ ರೀತಿ ಈ ವರ್ಷವು ಈಗಿನ ಶ್ರಾವಣ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆ ಎಂದು, ನಿನ್ನೆ ಅಮಾವಾಸ್ಯೆ ಜಾಸ್ತಿ ಇತ್ತು, ಇವತ್ತು ಉದಯಕ್ಕೆ ಅಮಾವಾಸ್ಯೆ ಇರುವುದರಿಂದ ಅಮಾವಾಸ್ಯೆ ಎಂಬುದಾಗಿ ಇವತ್ತೇ ಪರಿಗಣಗೊಳ್ತದೆ. ಹೀಗೆ ಇದನ್ನು ನಾವು ತೀರ್ಥ ಅಮಾವಾಸ್ಯೆ ಎಂಬುದಾಗಿ ನಾವು ಲೆಕ್ಕಕ್ಕೆ ತಗೊಂಡು ಇಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈಗ ಮಳೆ ಸ್ವಲ್ಪ ಜಾಸ್ತಿ ಇರೋದರಿಂದ ಈ ವರ್ಷ ಸ್ವಲ್ಪ ಕಡಿಮೆ ಇರಬಹುದು, ಆದರೂ ಇನ್ನು ಹೊತ್ತಾದ ಹಾಗೆ ಜನರ ಸಂಖ್ಯೆ ಹೆಚ್ಚಾಗ್ತದೆ. ಎಲ್ಲ ಜನರು ಬಂದು ನಾನಾ ವಿಧವಾಗಿ ಅವರು ಕ್ಷೇತ್ರ ಅದು ಶುದ್ಧೀಕರಣ ಬಂದು ಸನ್ನಿಧಿಗೆ ಬಂದು ದೇವರ ಸೇವೆಯನ್ನೆಲ್ಲ ಮಾಡಿ ಹೋಗ್ತಾ ಇದ್ದಾರೆ. ಹೀಗೆ ಬೆಳವಣಿಗೆಯಲ್ಲಿರುವಂಥ ಈ ಕ್ಷೇತ್ರ ಯಾವುದಕ್ಕೂ ಕಡಿಮೆ ಇಲ್ಲದಂತೆ ತಕ್ಕ ಮಟ್ಟಿಗೆ ಅಂದರೆ ಅದರ ಖರ್ಚು ವೆಚ್ಚಗಳು ಸರಿತೂಗಲಿಕ್ಕೆ ಬೇಕಾದಂಥ ಆದಾಯವನ್ನು ಪಡೆದುಕೊಂಡು ಮುನ್ನುಗ್ತಾ ಇದೆ. ಆ ಪರಮಾತ್ಮನ ಅನುಗ್ರಹದಿಂದಾಗಿ ಎಲ್ಲ ಭಕ್ತರುಗಳು ಬಂದವರೆಲ್ಲರೂ ಏನು ಇಚ್ಛೆಯಿಂದ ಬಂದಿರ್ತಾರೋ, ಏನು ಒಂದು ಆಕಾಂಕ್ಷೆಯಿಂದ, ಏನೋ ಒಂದು ಪ್ರತಿಫಲ ಅಪೇಕ್ಷೆಯಿಂದ ಇಟ್ಟಿದ್ದಾರೋ ಅದನ್ನೆಲ್ಲ ದೇವರಲ್ಲಿ ನಿವೇದನೆ ಮಾಡಿಕೊಂಡು ಆ ಪ್ರತಿಫಲವನ್ನು ಪಡೀತಾ ಇದ್ದಾರೆ. ಭಗವಂತನೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾನೆ, ಮುಂದೆಯೂ ಅನುಗ್ರಹಿಸಲಿ ಎಂಬುದಾಗಿ ನಾವು ಎಲ್ಲರ ಆ ಭಗವಂತನಲ್ಲೂ ಶ್ರದ್ಧಾಪೂರ್ವಕವಾಗಿ ಬೇಡಿಕೊಳ್ತೇವೆ.
ಶ್ರಾವಣ ಅಮಾವಾಸ್ಯ ಪ್ರಯುಕ್ತ ಈ ಒಂದು ಪವಿತ್ರವಾದ ಕ್ಷೇತ್ರ ಸೋಮೇಶ್ವರ ಕ್ಷೇತ್ರಕ್ಕೆ ವರ್ಷ ಬರ್ತಾ ಇದ್ದೇವೆ. ಯಾಕೆಂದರೆ ಇಲ್ಲಿ ಈ ದಿನ ಸ್ನಾನ ಮಾಡೋದ್ರಿಂದ ನಮ್ಮ ಮನಸ್ಸು ಸಕರ ಆಗ್ತದೆ. ಇದು ಕೇವಲ ಧಾರ್ಮಿಕ ದೃಷ್ಟಿಯಿಂದ ಮಾತ್ರ ಅಲ್ಲ, ಸೈಂಟಿಫಿಕ್ ಆಗಿ ಸಹ ಇದು ಸಾಬೀತು ಆಗಿದೆ. ಯಾಕೆಂದರೆ ಹೇಳಿದರೆ ಚರ್ಮರೋಗ ಬೇರೆ ಬೇರೆ ರೋಗಗಳು ನಮ್ಮ ಮನಸ್ಸಿನ ಒಳಗಿರುವಂತಹ ಭಾವನೆ ಇದಕ್ಕೆ ಅಂಟಿಕೊಂಡಿದೆ. ಯಾಕೆಂತಂದರೆ ಮನಸ್ಸಲ್ಲಿ ಇಂಥ ಕ್ಷೇತ್ರಕ್ಕೆ ಬಂದು ಈ ದಿವಸ ಸ್ನಾನ ಮಾಡಿದರೆ ನಮ್ಮಲ್ಲಿ ಇರುವಂಥ ರೋಗ ನಿವಾರಣೆ ಆಗ್ತದೆ, ಸಮಾನ ಆಗ್ತದೆ ಅನ್ನೋ ನಂಬಿಕೆ. ಅದರ ಜೊತೆಯಲ್ಲಿ ಈ ಒಂದು ಪವಿತ್ರ ಸ್ನಾನ ಬೆಳಗ್ಗೆ ಸುಮಾರು 5 ಗಂಟೆಗೆ ಬರಬೇಕಂತ ನಾವು ಲೆಕ್ಕ ಹಾಕಿದ್ದೇವೆ. ಆದರೆ ಕಾರಣಾಂತರದಲ್ಲಿ ಸ್ವಲ್ಪ ತಡವಾಗಿ ಬಂದಿದ್ದೆವು. ಈ ಒಂದು ಕ್ಷೇತ್ರದಲ್ಲಿ ಧಾರ್ಮಿಕ ವಿಧಿಯ ಜೊತೆಗೆ ನಮ್ಮ ಮನಸ್ಸಿಗೆ ಆಧ್ಯಾತ್ಮಿಕ ಜೊತೆಯಲ್ಲಿ ವೈಜ್ಞಾನಿಕವಾಗಿ ಎಲ್ಲ ಒಂದು ಸೇರಿದಂತೆ ಎಲ್ಲ ಭಕ್ತರಿಗೆ ಸಹ ಮನಸ್ಸಿಗೆ ಖುಷಿ ಅಂತ ಹೇಳಿದರೆ ಈ ದಿವಸ ಬರಬೇಕು. ಸೋಮೇಶ್ವರ ಪವಿತ್ರವಾದ ಕ್ಷೇತ್ರ, ಇತಿಹಾಸ ಇದಕ್ಕೆ, ಇದಕ್ಕೆ ಬೇರೆ ಬೇರೆ ಪೌರಾಣಿಕ ಇತಿಹಾಸಗಳಿವೆ. ನಾವು ನಿತ್ಯವೂ ಬರುವ, ಆದರೆ ಇಂದು ಈ ದಿವಸ ಬಂದು ಸ್ನಾನ ಮಾಡೋದಕ್ಕೆ ಅದರ ಅರ್ಥ ಬೇರೆ ಇದೆ. ಹಾಗಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಮಿತ್ರ ಇದ್ದಾರೆ, ಪಕ್ಷ ಇದ್ದಾರೆ, ಜನಕ್ಕೆ ಇದ್ದಾರೆ, ಕ್ಷೇತ್ರಕ್ಕೆ ಸುಮಂತ ಸಾವಿರಾರು ಭಕ್ತರು ಬಂದು ಕೆಲವರು ವಿಶೇಷ ಅಂದರೆ ನಾವು ಈ ಒಂದು ಸಂಪ್ರದಾಯ ಮಾಡಿಸುತ್ತೇವೆ ಬಾಲ್ಯದಿಂದ. ನಾವು ಸಮುದ್ರ ಸ್ನಾನವನ್ನು ಮತ್ತೆ ಮಾಡುತ್ತೇವೆ. ಬದಲಾಗಿ ಜನಾತೀರ್ಥದಲ್ಲಿ ಸ್ನಾನ ಮಾಡಿದ ಬಳಿಕ ಇಲ್ಲಿ ಸಮುದ್ರ ಸ್ನಾನ ಮಾಡುವುದು. ಯಾಕೆಂತ ಹೇಳಿದರೆ ನಮ್ಮ ಹಿರಿಯರು ಹೇಳಿದ್ದಾರೆ, ಸಮುದ್ರ ಸ್ನಾನ ಮಾಡಿದ ಬಳಿಕ ಆ ಉಪ್ಪು ನೀರಿನ ಅಂಶ ಒಂದು ಸಂಜೆ ತನಕಾದರೂ ಇರಬೇಕು. ಹಾಗಾಗಿ ಗದಾತೀರ್ಥವನ್ನು ನಾವು ಮೊದಲು ಸ್ನಾನ ಮಾಡಿ ಆ ಬಳಿಕ ಬಂದಲ್ಲಿ ಸ್ನಾನ ಮಾಡ್ತೀವಿ. ಜನಭಕ್ತರು ಆ ಸಮುದ್ರ ಸ್ನಾನ ಮಾಡಿ ಗದಾತೀರ್ಥದಲ್ಲಿ ಸ್ನಾನ ಮಾಡುವವರು ಇದ್ದಾರೆ. ಆದರೆ ನಮಗೆ ನಮ್ಮ ದೃಷ್ಟಿಕೋನ ಅಂತ ಹೇಳಿದರೆ ಉಪ್ಪು ನೀರಿನ ಅಂಶ ನಮ್ಮ ಮೈಯಲ್ಲಿ ಇರಬೇಕು. ಅದಕ್ಕೋಸ್ಕರ ನಾವು ಸಮುದ್ರ ಸ್ನಾನವನ್ನು ಗದಾತೀರ್ಥದಲ್ಲಿ ಸ್ನಾನ ಮಾಡಿ ಬಂದ ಬಳಿಕ ಇಲ್ಲಿ ಆ ಒಂದು ಕ್ರಮವನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ. ಪವಿತ್ರವಾದ ಕ್ಷೇತ್ರಕ್ಕೆ ದೇವರು ಅನುಗ್ರಹಿಸಿದ್ದಾನೆ, ಮುಂದಕ್ಕೆ ಸಹ ಬರಲಿಕ್ಕೆ ಅನುಗ್ರಹಿಸುವನೆಂಬ ನಂಬಿಕೆಯಲ್ಲಿ ಆ ದೇವರು ನಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ, ನಮ್ಮ ನಂಬಿಕೆಗಳು ನಮ್ಮ ಇಷ್ಟಾರ್ಥಗಳು ಈಡೇರಲಿ ಅಂತ ಪ್ರಾರ್ಥಿಸಿಕೊಂಡು ಇಲ್ಲಿ ಸ್ನಾನ ಮಾಡಿದ್ದೇವೆ.